ಇವತ್ತು ಸ್ಟ್ಯಾಟಿಕ್ ಜಿ ಕೆ ಬಗ್ಗೆ ಸ್ವಲ್ಪ ಎಂ ಸಿ ಕ್ಯೂಸ್ ನೋಡೋಣ. ಫಸ್ಟ್ ಕ್ವೆಶನ್, ಬಂಡೋದ್ಕರ್ ಗೋಲ್ಡ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ನಿಮ್ಮ ಆನ್ಸರ್ಸ್ನ ಪಟಪಟ ಅಂತ ಕಮೆಂಟ್ ಮಾಡಿ. ಬಂಡೋದ್ಕರ್ ಗೋಲ್ಡ್ ಟ್ರೋಫಿ, ಸೊ ಈ ತರದ ಟ್ರೋಫಿಗಳ ಬಗ್ಗೆ ನಿಮ್ಮ ಪೊಲೀಸ್ ಎಫ್ ಡಿ ಎಸ್ ಡಿ ಎಕ್ಸಾಮ್ಗಳಲ್ಲಿ ಸಾಮಾನ್ಯವಾಗಿ ಕೇಳ್ತಾ ಇರ್ತಾನೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ, ಫುಟ್ಬಾಲ್. ಈ ಬಂಡೋದ್ಕರ್ ಗೋಲ್ಡ್ ಟ್ರೋಫಿ ಅನ್ನೋದು ಫುಟ್ಬಾಲ್ಗೆ ಸಂಬಂಧಪಟ್ಟಂತ ಒಂದು ಟ್ರೋಫಿ. ಸೊ ಇದೇ ರೀತಿ ಸಾಕಷ್ಟು ನಮ್ಮ ಎಂ ಸಿ ಕ್ಯೂ ವಿಡಿಯೋಗಳಲ್ಲಿ ಸಾಕಷ್ಟು ಟ್ರೋಫಿಗಳ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಪದೇ ಪದೇ ಅವನ್ನೇ ರಿಪೀಟ್ ಮಾಡೋದು ಬೇಡ, ನಮ್ಮ ಹಳೆ ಎಂ ಸಿ ಕ್ಯೂ ವಿಡಿಯೋಸ್ನ ನೋಡಿ, ಆಯ್ತಾ? ಸೊ ನೆಕ್ಸ್ಟ್ ಕ್ವೆಶನ್, ಹರಾರೆ ಡ್ಯಾಶ್ನ ರಾಜಧಾನಿ. ಹರಾರೆ ಯಾವ ದೇಶದ ರಾಜಧಾನಿ? ಬಹಳ ಸಿಂಪಲ್ ಕ್ವೆಶನ್. ಆಪ್ಷನ್ ಎ, ಜಿಂಬಾಬ್ವೆ ದೇಶದ ರಾಜಧಾನಿ ಈ ಹರಾರೆ. ಬಹಳ ಸರಿ ಕೇಳಿದ್ದಾನೆ ಸೆಂಟ್ರಲ್ ಎಕ್ಸಾಮ್ಸ್ ಗಳಲ್ಲಿ, ಸೊ ನೆನ್ಪಿಟ್ಕೊಳ್ಳಿ. ಹಂಗೆ ಉಕ್ರೇನ್ದು ಕೀವ್, ಬಲ್ಗೇರಿಯಾ ಯಾರಾದ್ರೂ ಕಮೆಂಟ್ ಮಾಡ್ತೀರಾ? ಬೇಡ, ನೀವು ಕಮೆಂಟ್ ಮಾಡೋಷ್ಟು ನಾನೇ ಹಾಕ್ತೀನಿ. ಸೋಫಿಯಾ ಅಂತ ಬಲ್ಗೇರಿಯಾ ರಾಜಧಾನಿ. ಪೋಲೆಂಡ್ ರಾಜಧಾನಿ ವಾರ್ಸಾ, ಯಾವಾಗ್ಲೂ ಕೇಳ್ತಿರ್ತಾನೆ ವಾರ್ಸಾ ಒಪ್ಪಂದ, ಅದೆಲ್ಲ ಓದಿರ್ತೀರಾ ಅಂತ ಅನ್ಕೊಂಡಿದೀನಿ. ಗೊತ್ತಿಲ್ಲ ಅಂದ್ರೆ ನಮ್ಮ ಎಕನಾಮಿ ಕ್ಲಾಸ್ ನಮ್ಮ ಆಪ್ ಅಲ್ಲಿ ಅವೈಲಬಲ್ ಇದೆ, ತಗೊಂಡು ನೋಡಿ. ಸೊ ನಾವಿಲ್ಲಿ ಕೇಳಿದ್ದು ಹರಾರೆ ಯಾವ ದೇಶದ ರಾಜಧಾನಿ ಇದು ಅಂತ, ಸೊ ಜಿಂಬಾಬ್ವೆ. ನೆಕ್ಸ್ಟ್, ಕೋಲ್ಡಮ್ ಡ್ಯಾಮ್ ಯಾವ ರಾಜ್ಯದಲ್ಲಿದೆ? ಕೋಲ್ಡಮ್ ಡ್ಯಾಮ್ ಸರ್ ಫಸ್ಟ್ ಟೈಮ್ ಕೇಳ್ತಾ ಇದೀವಿ ಅಂತಿದ್ರಾ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ, ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ, ಸಟ್ಲೇಜ್ ನದಿ ಕಟ್ಟರಂತದ್ದು. ಸೊ ನಿಮ್ಮ ಬೇಸಿಕ್ ಡ್ಯಾಮ್ಗಳು ಇತ್ತೀಚೆಗೆ ಕೇಳಲ್ಲ, ತುಂಗಭದ್ರಾ ಗಂಗಾ ನದಿ ಕಟ್ಟರಂತ ಡ್ಯಾಮ್ಗಳ ಬಗ್ಗೆ ಎಲ್ಲ ಕೇಳಲ್ಲ, ಇತ್ತೀಚೆಗೆ ಬಿಟ್ಬಿಟ್ಟಿದ್ದಾರೆ, ಈಗ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದಾರೆ. ಸೊ ಬೇಸಿಕ್ ಆಗಿ ತಿಳ್ಕೊಳ್ಳಿ, ಆಯ್ತಾ? ಕೋಲ್ಡಮ್ ಡ್ಯಾಮ್ ಬಂದ್ಬಿಟ್ಟು ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ, ಸಟ್ಲೇಜ್ ನದಿಗೆ ಕಟ್ಟಿರುವಂತ ಡ್ಯಾಮ್. ನೆಕ್ಸ್ಟ್, ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಪ್ರಧಾನ ಕಚೇರಿ ಎಲ್ಲಿದೆ? ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್, ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸರಿಯಾಗಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ, ನ್ಯೂಯಾರ್ಕ್. ನಮ್ಮ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಬರತಕ್ಕಂತ ನ್ಯೂಯಾರ್ಕ್ ಸಿಟಿಯಲ್ಲಿ, ಸೊ ಸಾಕಷ್ಟು ಬಾರಿ ಕೇಳಿದ್ದಾನೆ ಇದನ್ನ. ಸೊ ಯು ಎನ್ ಎಫ್ ಪಿ ಎ, ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್, ಆಯ್ತಾ? ವೆರಿ ವೆರಿ ಇಂಪಾರ್ಟೆಂಟ್, ಸೊ ಸಾಕಷ್ಟು ಬಾರಿ ಕೇಳಿದ್ದಾನೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಟರ್ನ್ ಟ್ವಿಸ್ಟ್ ಏನು ಮಾಡಲ್ಲ, ಡೈರೆಕ್ಟ್ ಕ್ವೆಶನ್ಸ್ ಇರುತ್ತೆ, ಹಂಗೆ ಆನ್ಸರ್ ಮಾಡಿ. ನೆಕ್ಸ್ಟ್, ವಿಶ್ವ ಮಣ್ಣಿನ ದಿನ ಯಾವಾಗ ಆಚರಿಸಲಾಗುತ್ತದೆ? ಯಾವಾಗ ಆಚರಿಸ್ತೀವಿ ವಿಶ್ವ ಮಣ್ಣಿನ ದಿನ? ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ, ಡಿಸೆಂಬರ್ 5. ಯಾಕಂದ್ರೆ ಸ್ವಲ್ಪ ಇನ್ನೊಂದು ಪಿ ಎಸ್ ಐ ಎಕ್ಸಾಮ್ ಇದೆಯಲ್ಲ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಸ್ವಲ್ಪ ಕ್ವಶನ್ಸ್ ನಿಮಗೆ ಗೊತ್ತಿಲ್ಲದೆ ಇರೋದು ಕ್ವಶನ್ಸ್ ಗಳನ್ನ ಹಾಕಿದ್ದೀನಿ. ಸೊ ತಿಳ್ಕೊಡಿ, ಗೊತ್ತಿಲ್ಲದ ವಿಚಾರಗಳನ್ನ ತಿಳ್ಕೊಳೋದೇ ಜೀವನ. ಸೊ ಕಲಿತಾ ಕಲಿತಾ ಸಾಕಷ್ಟು ವಿಚಾರಗಳಿದೆ, ಅಪ್ಡೇಟ್ ಆಗ್ತಾ ಹೋಗಿ, ಆಯ್ತಾ? ಸೊ ವಿಶ್ವ ಮಣ್ಣಿನ ದಿನ ಡಿಸೆಂಬರ್ 5. ನೆಕ್ಸ್ಟ್, ಕೀರ್ತನ ನೃತ್ಯವು ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ? ಕೀರ್ತನ, ಸೊ ಕೀರ್ತನೆಗಳೆಲ್ಲ ಸ್ಟೇಟ್ ಅಲ್ಲೂ ಕೇಳಿರ್ತೀರಾ, ಬಟ್ ಒಂದು ಸ್ಟೇಟ್ ಅಲ್ಲಿ ಬಹಳ ಫೇಮಸ್, ಅಲ್ಲೇ ಆರಿಜಿನ್ ಆಗಿದ್ದು ಕೂಡ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ, ಪಶ್ಚಿಮ ಬಂಗಾಳ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಕೀರ್ತನ ಅನ್ನೋ ಡ್ಯಾನ್ಸ್ ಎಲ್ಲಿದು ಅಂತ ಕೇಳಿದ್ರೆ, ಎಲ್ಲಿನ ಫೇಮಸ್ ಫೋಕ್ ಡ್ಯಾನ್ಸ್ ಅಪ್ಪ ಅಂತಂದ್ರೆ ವೆಸ್ಟ್ ಬೆಂಗಾಲ್. ನೋಡಿ, ನಾನು ಸಾಕಷ್ಟು ಫೋಕ್ ಡ್ಯಾನ್ಸ್ ಗಳ ಬಗ್ಗೆ ನಮ್ಮ ಎಂ ಸಿ ಕ್ಯೂ ಕ್ಲಾಸ್ ಮಾಡಿದಾಗೆಲ್ಲ ಒಂದೊಂದು ಹಾಕಿರ್ತೀನಿ. ಸೊ ನಮ್ಮ ಹಳೆ ವಿಡಿಯೋಸ್ ಒಂದು 20-30 ನೋಡಿದ್ರೆ 100% ನಿಮ್ಗೆ ಒಂದು 30 ಡ್ಯಾನ್ಸ್ ಗಳು ಕವರ್ ಆಗಿರುತ್ತೆ, 100%. ಅದ್ ಬಿಟ್ಟು ನಿಮಗೆ ಯಾವುದು ಕೇಳಲ್ಲ, ಅದಕ್ಕೆ ನೀಟಾಗಿ ನಮ್ಮ ವಿಡಿಯೋಸ್ ನ ಮಿಸ್ ಮಾಡದೆ ನೋಡ್ಕೊಳ್ಳಿ, ಆಯ್ತಾ? ಕೀರ್ತನ ಡ್ಯಾನ್ಸ್ ವೆಸ್ಟ್ ಬೆಂಗಾಲ್ದು. ನೆಕ್ಸ್ಟ್, ಕಲೇಸರ್ ವನ್ಯಜೀವಿ ಅಭಯಾರಣ್ಯ ಭಾರತದ ಯಾವ ರಾಜ್ಯದಲ್ಲಿದೆ? ಕಲೇಸರ್ ವನ್ಯಜೀವಿ ಅಭಯಾರಣ್ಯ ಓದ್ಬೇಕ್ರಿ, ಇವೆಲ್ಲ ಕೇಳೇ ಕೇಳ್ತಾನೆ, ಯಾಕೆಂದ್ರೆ ಈಗ ಕೋವಿಡ್ ಮತ್ತೆ ಸ್ಟಾರ್ಟ್ ಆಗ್ತಿದೆ, ಹಾಗೆ ಹೀಗೆ ಅಂತ ನೋಡ್ತಾ ಇದ್ದೀರಾ ಟಿವಿಯಲ್ಲಿ, ನಿಮ್ಮ ಪರಿಸ್ಥಿತಿಗಳು ಅದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಸ್ವಲ್ಪ, ಯಾಕೆಂದ್ರೆ ಕೆಲಸ ಇಲ್ಲ ಅಂದ್ರೆ ಬಹಳ ಕಷ್ಟ. ಯಾಕೆಂದ್ರೆ ಒಂದ್ ಕಡೆ ಅಪ್ಪ ಹುಷಾರಿಲ್ಲ, ಅಮ್ಮನ ಕೈಯಲ್ಲಿ ದುಡ್ಡಿರಲ್ಲ,
ಇನ್ನು ಅಕ್ಕ ತಂಗಿ ವಯಸ್ಸಿಗೆ ಬಂದಿದ್ದಾರೆ, ಮದುವೆ ಮಾಡಬೇಕು, ನೀವು ಹೊಟ್ಟೆ ತುಂಬ ಊಟ ಮಾಡ್ತಾ ಇರಲ್ಲ, ನಿಮ್ಗೆ ಆಗದೆ ಇರೋರು ಊರುಗಳಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನೋಡಿ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ. ದಯಮಾಡಿ ನಿಮ್ಮ ಫ್ಯಾಮಿಲಿಗೋಸ್ಕರ, ಫಸ್ಟು ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ನಂಬ್ಕೊಂಡಿರೋರಿಗೋಸ್ಕರ ಸೀರಿಯಸ್ ಆಗಿ ವರ್ಕ್ ಮಾಡಿ. ಇವೆಲ್ಲ ಏನು ಬ್ರಹ್ಮವಿದ್ಯೆ ಅಲ್ಲ, ಏನೋ ಅರ್ಥ ಮಾಡಿಕೊಂಡು ಹಾಗೆ ಈಗೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಅನ್ನೋ ಥರ ಏನಿಲ್ಲ, ಯಾರು ಬೇಕಾದರೂ ಓದ್ಬೋದು. ಆಯ್ತು, ಇರಲಿ. ಕಲೆ ಸರ್ ಯಾವ ಸ್ಟೇಟಲ್ಲಿರೋದು? ಆಪ್ಷನ್ ಸಿ ಹರಿಯಾಣದಲ್ಲಿ ಬರ್ತಕ್ಕಂಥದ್ದು ಕಾಲೆ ಸರ್ ವೈಲ್ಡ್ ಲೈಫ್ ಸೆಂಚುರಿ. ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ಕೇಳಿದ್ದಾನೆ. ಆಯ್ತಾ, ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, 400 ಡೇಸ್ ಪುಸ್ತಕದ ಲೇಖಕರು ಯಾರು? ಯಾರು 400 ಡೇಸ್ ಪುಸ್ತಕದ ಲೇಖಕರು? ಒಂದು ಸಿಂಪಲ್ ಲಾಜಿಕ್ ಅಂತಂದ್ರೆ, ನಂಬರ್ಸ್ ಎಲ್ಲ ಬಂತು ಅಂತಂದ್ರೆ ನೀವು ಬೈ ಡಿಫಾಲ್ಟ್ ಯಾರನ್ನಾಗ್ತೀರಾ? ಚೇತನ್ ಭಗತ್. ವೆರಿ ವೆರಿ ಇಂಪಾರ್ಟೆಂಟ್ ಆಥರ್, ಸಾಕಷ್ಟು ಫೇಮಸ್ ಆಥರ್ ಇವರು. ಸಾಮಾನ್ಯವಾಗಿ ಪುಸ್ತಕದ ಹೆಸರು ಬರೆದ್ರೆ, ಈಗ ಒನ್ ನೈಟ್ ಅಟ್ ದಿ ಕಾಲ್ ಸೆಂಟರ್, ಆಮೇಲೆ 3 ಇಡಿಯಟ್ಸ್, ಹಿಂಗೆ ನಂಬರ್ ನೋಡಿ, ಈ ತರ ನಂಬರ್ಸ್ ಇದ್ದಾಗ ನೀವು ಚೇತನ್ ಭಗತ್ ಅಂತ ಹಾಕ್ಬೇಕಾಗತ್ತೆ. ಸಾಮಾನ್ಯವಾಗಿ ನಂಬರ್ಸ್ ಮೇಲೆ ಫೋಕಸ್ ಮಾಡ್ತಾರೆ ಇವರು. ಸೊ 400 ಡೇಸ್ ಈ ಪುಸ್ತಕನ ಬರೆದಿರೋದು ಚೇತನ್ ಭಗತ್. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ರಾಮಪ್ಪ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎಲ್ಲಿದೆ ರಾಮಪ್ಪ ಟೆಂಪಲ್? ಸೊ ಇತ್ತೀಚೆಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸ್ಥಾನಮಾನ ಕೊಟ್ಟಿದ್ದಾರೆ. 100% ಓದಿದ್ದೀರಾ ಕರೆಂಟ್ ಅಫೇರ್ಸ್ ಅಲ್ಲೆಲ್ಲ. ಆಪ್ಷನ್ ಸಿ ತೆಲಂಗಾಣ. ಸೊ ರಾಮಪ್ಪ ದೇವಸ್ಥಾನ ಬರೋದು ತೆಲಂಗಾಣ. ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಇನ್ನೊಂದು ಹೆಸರಿದೆ, ಏನಂತಾರೆ ಇದಕ್ಕೆ? ಕಮೆಂಟ್ ಮಾಡ್ತೀರಾ? ರುದ್ರೇಶ್ವರ ಟೆಂಪಲ್ ಅಂತಾನು ಕರೀತಾರೆ. ರುದ್ರೇಶ್ವರ ದೇವಸ್ಥಾನ ಅಂದ್ರೂ ಕೂಡ ಒಂದೇ, ರಾಮಪ್ಪ ದೇವಸ್ಥಾನ ಅಂದ್ರೂ ಕೂಡ ಒಂದೇ. ಸೊ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಇದು ತೆಲಂಗಾಣದಲ್ಲಿ ಬರುತ್ತೆ. ಇತ್ತೀಚೆಗೆ ಗ್ಯಾರಂಟಿ ಕೇಳ್ತಾ ಇತ್ತು, ರೀಸೆಂಟ್ ಅಪ್ಡೇಟ್ಸ್ ಇರೋದ್ರಿಂದ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಉಜ್ಬೇಕಿಸ್ತಾನ್ ನ ಕರೆನ್ಸಿ ಯಾವುದು? ಉಜ್ಬೇಕಿಸ್ತಾನ್ ಕರೆನ್ಸಿ. ಸೊ ಇದಕ್ಕೆ ರೈಟ್ ಆನ್ಸರ್, ಮಿಸ್ ಮಾಡದೆ ನಮ್ಮ ಪ್ಯಾಕೇಜ್ ಅನ್ನ ಮಿಸ್ ಮಾಡಕ್ಕೆ ಹೋಗ್ಬಿಡಿ. ಇಲ್ಲಿ ಕಾಣಿಸ್ತಾ ಇದ್ ನೋಡಿ, ಆನ್ಲೈನ್ ಪ್ಯಾಕೇಜಸ್ ಮಿಸ್ ಮಾಡಿದ್ರಿ ನೀವು ಎಕ್ಸಾಮ್ನ ಮಿಸ್ ಆಗ್ಬಿಡ್ತೀರಾ. ಇಲ್ಲಿ ಏನಪ್ಪಾ ಅಂದ್ರೆ, ಲೈವ್ ಅಲ್ಲಿ ನೀವು ಹೆಂಗೆ ಕ್ಲಾಸ್ ಅಲ್ಲಿ ನಡೀತದೋ ಅದೇ ತರ ಡಿಸ್ಕಷನ್ ನಡೆದಿರುತ್ತೆ. ನಮ್ಮಲ್ಲಿ ಥಿಯರಿ ಕ್ಲಾಸ್ ಕೂಡ ಲಾಸ್ಟ್ ವೀಕ್ ಅಲ್ಲಿ ಮಾಡಿದ್ವಿ, ಒಂದು 3 ಕ್ಲಾಸ್. ಸ್ಯಾಂಪಲ್ ಕ್ಲಾಸ್ಗಳು ಹೆಂಗಿರುತ್ತೆ ಸರ್, ಹೆಂಗ್ ಏನು ಸರ್ ಅಂತ ಕೇಳೋರು, ನೀವು ಅದನ್ನ ನೋಡಿ 100% ಯೂಸ್ ಆಗುತ್ತೆ. ನೀವು ಡೌಟೇ ಬೇಡ, ಯಾಕಂದ್ರೆ 16 ಜನ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಕೇಳಿ ನಮ್ ಬಗ್ಗೆ ಫೀಡ್ಬ್ಯಾಕ್ ತಗೊಳ್ಳಿ, ಆರಾಮಾಗಿ ಜಾಯ್ನ್ ಆಗಿ. ನಮ್ಮ ವಿಡಿಯೋ ಸಾಕಷ್ಟು ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ, ನೋಡ್ಕೊಂಡೇ ಜಾಯ್ನ್ ಆಗಿ. ಆಯ್ತಾ, ತುಂಬಾ ಜನ ತಗೋತಿದ್ದಾರೆ, ದಿನಾ 8 ಜನ ತಗೋತಾ ಇದ್ದಾರೆ ಪ್ಯಾಕೇಜ್ ನ. ಮಿಸ್ ಮಾಡದೆ ನೋಡ್ಕೊಂಡು ಸಕ್ಸಸ್ ಆಗಿ. ಆಯ್ತಾ, ಸೊ ಉಜ್ಬೇಕಿಸ್ತಾನ್ ಕರೆನ್ಸಿ ಯಾವುದು? ಆಪ್ಷನ್ ಬಿ ಸೋಮ್.